Hi, very good evening students. This is a warm welcome for the first video of Shweta Madam. So let me give you a small explanation regarding the fourth chapter, that is verification, validation of assets and liabilities. Okay, so first we shall go with the meaning of verification. Verification andre yenu annodanna illi simple agi nodona. Okay, verification is a process carried on to find out yenella kandidiyakke verification martivi andre, the very first thing is true ownership, second one is valuation, the third one is existence of item at the balance sheet, data, that is not data, that is date. Okay, just please do change it. So first one is true ownership. So true ownership andre assets ge enakke verification martivi athwa liabilities ge enakke verification martivi andre true agi asset athwa liability ge yaro owner anta heli tilkolakoskara aita in whose name the asset or the liabilities exist adana tilkolakoskara we carry on with the process called verification. Second one bandu valuation. We try to verify the assets or liabilities just to find out the true value of assets and liabilities. Adin value eshtu ಕೊಟ್ಟಿರೊ ಬ್ಯಾಲೆನ್ಸ್ ಶೀಟ್ ಡೇಟ್ಗೆ ಅದನ್ನ ವ್ಯಾಲ್ಯೂ ಕರೆಕ್ಟಾಗಿ ಇದೆಯಾ ಇಲ್ವಾ ಅಂತ ಹೇಳಿ ಚೆಕ್ ಮಾಡೋದನ್ನೇ ವೆರಿಫಿಕೇಶನ್ ಅಂತಾನು ಕರೀತೀವಿ. ಓಕೆ, ಎಕ್ಸಿಸ್ಟೆನ್ಸ್ ಆಫ್ ಐಟಮ್ ಅಟ್ ದ ಬ್ಯಾಲೆನ್ಸ್ ಶೀಟ್ ಡೇಟ್. ಓಕೆ, ವೆರಿಫಿಕೇಶನ್ಸ್ ಅಗೇನ್ ಕ್ಯಾರಿಡ್ ಆನ್ ಜಸ್ಟ್ ಟು ಚೆಕ್ ವೆದರ್ ಆಲ್ ದ ಐಟಮ್ಸ್ ಆರ್ ಎಕ್ಸಿಸ್ಟಿಂಗ್ ಅಟ್ ದ ಬ್ಯಾಲೆನ್ಸ್ ಶೀಟ್ ಡೇಟ್. ಅಂದರೆ ಅಟ್ ದ ಎಂಡ್ ಆಫ್ ದ ಇಯರ್ ಅಥವಾ ಅಟ್ ದ ಎಂಡ್ ಆಫ್ ಸಿಕ್ಸ್ ಮಂತ್ಸ್ ಅಥವಾ ಎಂಡ್ ಆಫ್ ದ ಇಯರ್ ಎಲ್ಲ ಐಟಮ್ಸು ಒಂದೂ ಬಿಡದಿರಾ ಎಲ್ಲ ಐಟಮ್ಸು ಬ್ಯಾಲೆನ್ಸ್ ಶೀಟ್ಗೆ ಬಂದಿದೆಯಾ, ಅದು ಕರೆಕ್ಟ್ ಅಮೌಂಟ್ಗೆ ಬಂದಿದೆಯಾ, ಕರೆಕ್ಟ್ ಅಮೌಂಟ್ಗೆ ಎಂಟ್ರಿ ಆಗಿದೆಯಾ ಅಂತ ಹೇಳಿ ತಿಳ್ಕೊಳ್ಳೋಕ್ಕೋಸ್ಕರ ವಿ ಕ್ಯಾರಿ ಆನ್ ವಿತ್ ದ ಪ್ರಾಸೆಸ್ ಕಾಲ್ ವೆರಿಫಿಕೇಷನ್. ಸೊ ಇಷ್ಟು ಮಾತ್ರ ತಿಳ್ಕೊಳ್ಳಿ, ವೆರಿಫಿಕೇಷನ್ ಇಸ್ ಅ ಪ್ರಾಸೆಸ್. ಓಕೆ, ಜಸ್ಟ್ ಟು ಫೈಂಡ್ ಔಟ್ ದ ಟ್ರೂ ಓನರ್ಶಿಪ್, ವ್ಯಾಲ್ಯುವೇಷನ್ ಆ್ಯಂಡ್ ಎಕ್ಸಿಸ್ಟೆನ್ಸ್ ಆಫ್ ಐಟಮ್ ಅಟ್ ದಿ ಬ್ಯಾಲೆನ್ಸ್ ಶೀಟ್, ಡೇಟ್ ಅನ್ನೋದನ್ನು ದಯವಿಟ್ಟು ಚೇಂಜ್ ಮಾಡ್ಕೊಳ್ಳಿ. ಓಕೆ, ನೆಕ್ಸ್ಟ್ ಒನ್ ಬಂದು ಒಬ್ಜೆಕ್ಟಿವ್ ಆಫ್ ವೆರಿಫಿಕೇಷನ್, ಅಂದರೆ ವೆರಿಫಿಕೇಷನ್ನ ಉದ್ದೇಶಗಳು ಏನು. ಓಕೆ, ಸೊ ಲೆಟ್ ಮೀ ಸ್ಟಾರ್ಟ್ ಲೈಕ್ ದಿಸ್. ದ ವೆರಿ ಫಸ್ಟ್ ವೆರಿಫಿಕೇಷನ್ ಇಸ್ ಓಕೆ. ಸೊ ದ ವೆರಿ ಫಸ್ಟ್ ವೆರಿಫಿಕೇಷನ್ ಇಸ್ ಎಕ್ಸಿಸ್ಟೆನ್ಸ್. ಓಕೆ, ಸೊ ಆಲ್ರೆಡಿ ಹೇಳಿದ್ದೀನಿ, ನಿಜವಾಗ್ಲೂ ಅಸೆಟ್ ಅಥವಾ ಲಯಬಿಲಿಟಿ ಇದೆಯಾ ಇಲ್ವಾ ಅಂತ ಹೇಳಿ ತಿಳ್ಕೊಳ್ಳೋಕ್ಕೋಸ್ಕರ ಮಾಡೋ ಒಂದು ಪ್ರಾಸೆಸ್ಸನ್ನೇ ವೆರಿಫಿಕೇಷನ್ ಅಂತಲೂ ಹೇಳಿದ್ದೀನಿ. ಸೊ ವೆರಿಫಿಕೇಷನ್ ಮಾಡೋ ಫಸ್ಟ್ ಒಬ್ಜೆಕ್ಟಿವಿಟಿ ಅಂದರೆ ಅದರೇನು ಉದ್ದೇಶ ಏನಪ್ಪ ಅಂತ ಕೇಳಿದ್ರೆ ಅದು ನಿಜವಾಗ್ಲೂ ಅಂತ ಅಸೆಟ್ ಅಥವಾ ಲಯಬಿಲಿಟಿ ನಿಜವಾಗ್ಲೂ ಇದೆಯಾ ಇಲ್ವಾ ಅನ್ನೋದನ್ನು ತಿಳ್ಕೊಳ್ಳೋಕ್ಕೋಸ್ಕರ. ಅದು ಸೆಕೆಂಡ್ ಒನ್ ಇಸ್ ಟು ಫೈಂಡ್ ಔಟ್ ದಿ ಓನರ್ಶಿಪ್. ಸೆಕೆಂಡ್ ಸೆಕೆಂಡ್ ಆಬ್ಜೆಕ್ಟ್ ಆಫ್ ವೆರಿಫಿಕೇಷನ್ ಇಸ್ ಟು ಫೈಂಡ್ ಔಟ್ ಹೂ ಇಸ್ ಅ ಟ್ರೂ ಓನರ್ ಆಫ್ ದಿ ಅಸೆಟ್ ಆರ್ ಲಯಬಿಲಿಟಿ. ಯಾರ ಹೆಸರಲ್ಲಿ ಆ ಅಸೆಟ್ ಇದೆ, ಯಾರ ಹೆಸರಲ್ಲಿ ಆ ಲಯಬಿಲಿಟಿ ಇದೆ ಅಂತ ಹೇಳಿ ತಿಳ್ಕೊಳ್ಳೋಕ್ಕೋಸ್ಕರ ವಿ ಡೂ ದಿಸ್, ವಿ ಡೂ ಎ ಪ್ರಾಸೆಸ್ ಕಾಲ್ಡ್ ವೆರಿಫಿಕೇಷನ್. ಇದು ಬಂದು ಅದನ್ನ ಸೆಕೆಂಡ್ ಆಬ್ಜೆಕ್ಟಿವಿಟಿ ಆಗುತ್ತೆ. ಥರ್ಡ್ ಒನ್ ಬಂದು ಫ್ರೀ ಫ್ರಮ್ ಎನ್ಕ್ಯೂಬರೆನ್ಸ್. ಓಕೆ, ಎನ್ಕ್ಯೂಬರೆನ್ಸ್ ಅಂದರೆ ಅದರ ಮೇಲೆ ಅಂದರೆ ಅಸೆಟ್ ಅಥವಾ ಲಯಬಿಲಿಟಿ ಮೇಲೆ ಏನಾದರೂ ಚಾರ್ಜಸ್ ಇದೆಯಾ. ಚಾರ್ಜಸ್ ಅಂದರೆ ಏನು ಮೇಡಮ್ ಅಂತ ಕೇಳಿದ್ರೆ ಚಾರ್ಜಸ್ ಅಂತ ಬರ್ಕೊಳ್ಳಿ. ಫ್ರೀ ಫ್ರಮ್ ಎನಿ ಚೇಂಜಸ್ ಅಂತ ಇದೆ, ಅದನ್ನು ಚಾರ್ಜಸ್ ಅಂತ ಬರ್ಕೊಳ್ಳಿ ದಯವಿಟ್ಟು. ಓಕೆ, ಸೊ ಫ್ರೀ ಫ್ರಮ್ ಎನ್ಕ್ರುಮೆನ್ಸಸ್ ಅಂದರೆ ಎನ್ಕ್ಯುಮರೆನ್ಸಸ್ ಅಂತ ಕೇಳಿದ್ರೆ ಒಂದೊಂದು ಸತಿ ಅಸರ್ಟನ್ನು ತೊಗೊಂಡು ಹೋಗಿ ಬ್ಯಾಂಕಲ್ಲಿ ಇಟ್ಟು ಲೋನನ್ನು ಪಡೆದಿರ್ತೀವಿ. ಓಕೆ, ಸೊ ಈ ಥರ ಲೋನ್ಸ್ ಇದೆಯಾ ಇಲ್ವಾ ಅಂತ ಹೇಳಿ ತಿಳ್ಕೊಳ್ಳೋದನ್ನೇ ಎನ್ಕ್ಯುಮರೆನ್ಸ್ ಅಂತ ಕರಿತೀವಿ. ಸೊ ವಿ ಟ್ರೈ ಟು ಫೈಂಡ್ ಔಟ್, ವೆರಿಫಿಕೇಷನ್ ಥರ್ಡ್ ಆಬ್ಜೆಕ್ಟಿವ್ ಏನು ಅಂದರೆ ವೆದರ್ ದಟ್ ಅಸರ್ಟ್ ಆರ್ ಲಯಬಿಲಿಟಿ ಈಸ್ ಹ್ಯಾವಿಂಗ್ ಎನಿ ಚಾರ್ಜ್ ಆರ್ ಇಟ್ ಇಸ್ ಫ್ರೀ ಫ್ರಮ್ ಎನಿ ಚಾರ್ಜ್ ಅಂತ ಕಂಡುಹಿಡಿಯೋಕ್ಕೋಸ್ಕರ ವಿ ಮೇಕ್ ದ ಪ್ರಾಸೆಸ್ ಕಾಲ್ಡ್ ವೆರಿಫಿಕೇಷನ್. ಓಕೆ, ನೆಕ್ಸ್ಟ್ ಒನ್ ಬಂದು ಪ್ರಾಪರ್ ವ್ಯಾಲ್ಯುವೇಷನ್. ಆಲ್ರೆಡಿ ನಾನು ಇದನ್ನು ಎಕ್ಸ್ಪ್ಲೈನ್ ಮಾಡಿದ್ದೀನಿ, ವ್ಯಾಲ್ಯುವೇಷನ್ ಟು ಫೈಂಡ್ ಔಟ್ ದ ಟ್ರೂ ವ್ಯಾಲ್ಯೂ ಆಫ್ ದಿ ಅಸರ್ಟ್ ಆ್ಯಂಡ್ ಲಯಬಿಲಿಟಿ ದ ಪ್ರಾಸೆಸ್ ಆಫ್ ವೆರಿಫಿಕೇಷನ್ ಇಸ್ ಡನ್. ಅಂದರೆ ಅಲ್ಲಿ ಎಕ್ಸ್ಪ್ಲನೇಷನ್ ಕ್ಲಿಯರ್ ಆಗಿದೆ. ದ ಆಬ್ಜೆಕ್ಟಿವ್ ಆಫ್ ವೆರಿಫಿಕೇಷನ್ ಇಸ್ ಟು ಪ್ರಾಪರ್ಲಿ ವ್ಯಾಲ್ಯೂ ದ ಅಸರ್ಟ್ ಆ್ಯಂಡ್ ಲಯಬಿಲಿಟಿ ಆಸ್ ಪರ್ ದ ಕಂಡೀಷನ್ಸ್ ಆ್ಯಂಡ್ ಪಾಲಿಸೀಸ್ ಆಫ್ ದಿ ಕಂಪನಿ. ಓಕೆ, ಒಂದೊಂದು ಕಂಪನಿಯಲ್ಲೂ ಒಂದೊಂದು ಕಂಡೀಷನ್ಸ್ ಇರುತ್ತೆ, ಪಾಲಿಸೀಸ್ ಇರುತ್ತೆ, ಅದನ್ನು ಕರೆಕ್ಟಾಗಿ ಫಾಲೋ ಮಾಡ್ತಾ ಇದ್ದಾರಾ ಇಲ್ವಾ ಅಟ್ ದ ಟೈಮ್ ಆಫ್ ವ್ಯಾಲ್ಯೂ ಅಸರ್ಟ್ಸ್ ಆರ್ ಲಯಬಿಲಿಟೀಸ್ ಅಂತ ಹೇಳಿ ತಿಳ್ಕೊಳ್ಳೋಕ್ಕೋಸ್ಕರ ವಿ ಗೋ ಆನ್ ವಿತ್ ದಿ ಪ್ರಾಸೆಸ್ ಕಾಲ್ಡ್ ವೆರಿಫಿಕೇಷನ್. ಓಕೆ, ಫಿಫ್ತ್ ಒನ್ ಇಸ್ ಪ್ರಾಪರ್ ರೆಕಾರ್ಡಿಂಗ್. ದ ಲಾಸ್ಟ್ ಇಸ್ ವೆರಿ ಕ್ಲಿಯರ್. ದ ಲಾಸ್ಟ್ ಒಬ್ಜೆಕ್ಟಿವಿಟಿ ಆಫ್ ವೆರಿಫಿಕೇಷನ್ ಇಸ್ ಟು ಫೈಂಡ್ ಔಟ್ ವೆದರ್ ಆಲ್ ದ ಅಸೆಟ್ಸ್ ಆ್ಯಂಡ್ ಲಯಬಿಲಿಟೀಸ್ ಆರ್ ರೆಕಾರ್ಡೆಡ್ ಇನ್ ದ ಬುಕ್ಸ್ ಆಫ್ ಅಕೌಂಟ್ಸ್ ಪ್ರಾಪರ್ಲಿ ಅಕಾರ್ಡಿಂಗ್
properly according to the rules and regulations which are applicable in the company. Okay, so istake I am just completing my verification, and tomorrow's class I shall go with the next topic, that is valuation. Thank you so much. Stay free from corona. Enjoy.